ಮತಾಂತರ ಕಾಯ್ದೆ ಜಾರಿ ವಿಚಾರಕ್ಕೆ ಕಾಂಗ್ರೆಸ್ ಸಾಕಷ್ಟು ವಿರೋಧ ವ್ಯಕ್ತಪಡಿಸ್ತಾ ಇದೆ. ಸೇಮ್ ಟೈಮ್ ಲವ್ ಜಿಹಾದ್ ಪ್ರಕರಣ ಆಗಿದ್ದು ಕಾಯ್ದೆಯನ್ನು ಕೂಡ ಜಾರಿ ಮಾಡಬೇಕು ಅಂತಂದೇಳಿ ಏನೋ ಚಿಂತನೆ ನಡೆದಿದೆ ಅನ್ನುವಂತ ಮಾತು. ನನಗೆ ಒಂದು ಸಂಗತಿ ಅರ್ಥ ಆಗಿಲ್ಲ. ಮತಾಂತರ ನಿಷೇಧ ಕಾಯ್ದೆ ಅಲ್ಪಸಂಖ್ಯಾತ ಸಮುದಾಯದ ರಕ್ಷಣೆಗೆ ಬಳಕೆ ಆಗಬೇಕು, ಯಾಕೆಂದರೆ ಮೆಜಾರಿಟಿ ಇರುವಂಥ ಸಮಾಜ ಯಾವುದು? ಹಿಂದೂ ಸಮಾಜ. ಹಿಂದೂ ಸಮಾಜ ಏನಾದರೂ ಅಲ್ಪಸಂಖ್ಯಾತ ಸಮುದಾಯವನ್ನು ಮತಾಂತರ ಮಾಡಲಿಕ್ಕೆ ಹೊರಟ್ರೆ ಪರಿಸ್ಥಿತಿ ಏನಾಗ್ಬೋದು? ಅವರ ಅಸ್ತಿತ್ವ ಉಳಿಸ್ಕೊಳ್ಳೋಕ್ಕೆ ಈ ಮತಾಂತರ ಕಾಯ್ದೆ ಸಹಾಯಕ ಆಗಬೇಕು. ಆದರೆ ಅಲ್ಪಸಂಖ್ಯಾತರೆ ಇದು ನಮ್ಮನ್ನು ಗುರಿ ಇಟ್ಕೊಂಡು ತರ್ತಾ ಇದ್ದಾರೆ, ನಮ್ಮನ್ನು ಗುರಿ ಇಟ್ಕೊಂಡು ತರ್ತಾ ಇದ್ದಾರೆ ಅಂತ ಹೇಳ್ತಿರೋದನ್ನು ನೋಡಿದಾಗ ಅವರ ಉದ್ದೇಶಗಳು ಮತಾಂತರವೇ ಇದೆಯೇನೋ ಅಂತ ಅನ್ನುವಂಥ ಸಂಶಯ ಸ್ವಾಭಾವಿಕವಾಗಿ ಬರ್ತಾ ಇದೆ. ಇಲ್ಲದೇ ಇದ್ದರೆ ಅವರವರ ಧರ್ಮವನ್ನು ಆಚರಣೆ ಮಾಡೋದಕ್ಕೆ ಈ ನಿಷೇಧ ಯಾವುದೇ ರೀತಿ ಅಡ್ಡಿ ಮಾಡಲ್ಲ. ಈ ಕಾಯ್ದೆ ಅವರವ್ರ ಧರ್ಮನ ಅವರು ಸ್ವತಂತ್ರವಾಗಿ ಮಾಡ್ಬೋದು. ಅಮಿಷದ ಮತಾಂತರ, ಬಲಾತ್ಕಾರದ ಮತಾಂತರ, ಹಾಗೆ ಬೇರೆ ಬೇರೆ ರೀತಿಯ ಪ್ರಲೋಭನೆಗಳನ್ನು ಒಡ್ಡುವಂಥ ಮತಾಂತರದ ಬಗ್ಗೆ ಮಾತ್ರ ಮತಾಂತರ ನಿಷೇಧ ಕಾಯ್ದೆ ತರ್ತಿರ್ತಕ್ಕಂಥದ್ದು. ಹಾಗಾಗಿ ಯಾರೂ ಆತಂಕ ಪಡಬೇಕಾದ ಅವಶ್ಯಕತೆ ಇಲ್ಲ. ಯಾರು ಅವರವರ ಮತಾಚರಣೆಗಳನ್ನು ಅವರ ಚೌಕಟ್ಟಿನಲ್ಲಿ ಆಚರಿಸೋರು, ಯಾರು ಮತಾಂತರ ಮಾಡುವ ಉದ್ದೇಶವನ್ನೇ ಇಟ್ಕೊಂಡಿದ್ದಾರೆ, ಅವರಿಗೆ ಈ ಕಾಯ್ದೆಯಿಂದ ಖಂಡಿತವಾಗಿಯೂ ಕೂಡ ಅವರ ಒಂದು ಬಿಸ್ನೆಸ್ ಏನಿದೆ, ಕನ್ವರ್ಷನ್ ಅನ್ನೋದು ಕೂಡ ಒಂದು ಬಿಸ್ನೆಸ್ಸು, ಆ ಬಿಸ್ನೆಸ್ಸು ಬಂದಾಗುತ್ತೆ ಅಂತೇಳಿ ಕೆಲವರು ಹೇಳ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ಗೂ ಇದೊಂದು ಬಿಸ್ನೆಸ್ಸು, ಇದು ಓಟ್ ಬ್ಯಾಂಕ್ ಬಿಸ್ನೆಸ್. ಅವರಿಗೆ ಅವ್ರು ಹಿಂಗೆ ಹೇಳೋದ್ರ ಮೂಲಕನೇ ಒಂದು ಓಟ್ ಬ್ಯಾಂಕ್ ಕ್ರಿಯೇಟ್ ಮಾಡಿಕೊಳ್ಳುವಂಥ ಭಯದಲ್ಲಿಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಹೇಳಕ್ಕೆ ಬಯಸ್ತೇನೆ, ನೀವು 70 ವರ್ಷ ಒಂದು ಪಕ್ಷದ ಓಟ್ ಬ್ಯಾಂಕ್ ಆಗಿ ಇನ್ನೂ ಅಲ್ಪಸಂಖ್ಯಾತ ಅಲ್ಪಸಂಖ್ಯಾತ ಅನ್ನುವಂಥ ಮನಸ್ಥಿತಿಯಲ್ಲೇ ಇರೋದ್ರಿಂದ ಹೊರಗೆ ಬನ್ನಿ. ನೀವು ಕೂಡ ಎಲ್ಲರ ಜೊತೆಗೆ ಸಮ್ಮಿಲನಗೊಳ್ಳಿ. ನೀವು ಯಾವುದೇ ಒಂದು ಓಟ್ ಬ್ಯಾಂಕ್ ಆಗಿ ಉಳ್ಕೊಂಡು ನಿಮ್ಮ ದೇಶದ ಹಿತಾಸಕ್ತಿಗೆ ಧಕ್ಕೆ ಬರುವಂತೆ ಅವಕಾಶ ಮಾಡೋದಕ್ಕೆ ಯಾವ ಪಕ್ಷಕ್ಕೂ ಅವಕಾಶ ಕೊಡಬೇಡಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಏನು ಕಾಯ್ದೆಯನ್ನು ತರ್ತಾ ಇದ್ದಾರೆ ಅದು ಒಂದು ಹಿತದೃಷ್ಟಿಯಿಂದ ತರ್ತಿರ್ತಕ್ಕಂಥ ಕಾಯ್ದೆ. ಮತ್ತು ಇದ್ರ ಮೇಲೆ ಪ್ರಬುದ್ಧರು ಚರ್ಚೆ ನಡೆಸಿ ಅದು ನಮ್ಮ ಸನಾತನ ಪರಂಪರೆಯಿಂದಲೇ ಬಂದಿದೆ, ಪ್ರಶ್ನಿಸೋದು, ಚರ್ಚಿಸೋದು, ಸಂವಾದ ನಡೆಸೋದು. ಹಾಗಾಗಿ ಯಾರಿಗಾದರೂ ತಮ್ಮ ಮತವೇ ಶ್ರೇಷ್ಠ ಅಂತ ಸೆಳೆಯುವಂಥ ಆಸಕ್ತಿ ಇದ್ದರೆ ಸಮಾನರ ಜೊತೆಯಲ್ಲಿ ಚರ್ಚೆ ನಡೆಸಲಿ. ಅಂದರೆ ಯಾರು ವಿದ್ವಾಂಸರಿರ್ತಾರೆ ಅವ್ರ ಜೊತೆ ಚರ್ಚೆ ನಡೆಸಲಿ, ಶ್ರೇಷ್ಠತೆಗಳು ಚರ್ಚೆಯಾಗಲಿ, ಎಲ್ಲ ಮತ ಧರ್ಮಗಳ ಹುಳುಕುಗಳು ದೌರ್ಬಲ್ಯಗಳು ಕೂಡ ಚರ್ಚೆಯಾಗಲಿ, ಹಿಂದೂ ಧರ್ಮದ ಶ್ರೇಷ್ಠತೆಗಳು ಚರ್ಚೆಯಾಗಲಿ, ಸನಾತನ ಧರ್ಮದ ಶ್ರೇಷ್ಠತೆಗಳು, ಅದರ ದೌರ್ಬಲ್ಯಗಳಿದ್ರೆ ಅದು ಚರ್ಚೆಯಾಗಲಿ, ಹಾಗೆಯೇ ಉಳಿದ ಮತ ಧರ್ಮಗಳ ಶ್ರೇಷ್ಠತೆ ಮತ್ತು ದೌರ್ಬಲ್ಯಗಳು ಚರ್ಚೆಯಾಗಲಿ, ಆ ಶ್ರೇಷ್ಠತೆ ದೌರ್ಬಲ್ಯಗಳನ್ನು ಚರ್ಚೆಯಾಗಿ ಆ ಮಂಥನದ ಮೂಲಕ ಒಂದು ತೀರ್ಮಾನಕ್ಕೆ ಬಂದು ಯಾವುದೇ ಒಂದು ಮತವನ್ನು ಅನುಕರಿಸಿದರೆ ಅದನ್ನು ನಮ್ಮ ಸನಾತನ ಸಮಾಜ ಸಹಸ್ರಾರು ವರ್ಷಗಳಿಂದ ಒಪ್ಕೊಳ್ತಾ ಬಂದಿದೆ. ಆದರೆ ಹಣದ ಮೂಲಕ ಬಿಸ್ನೆಸ್ ಮಾಡೋದು, ಪ್ರಲೋಭನೆ ಹೊಡ್ತಕ್ಕಂಥದ್ದು, ಆ ಪ್ರಲೋಭನೆ ಮೂಲಕ ಮತಾಂತರ ಮಾಡ್ತಕ್ಕಂಥದ್ದಕ್ಕೆ ಕಠಿಣವಾಗಿರ್ತಕ್ಕಂಥ ನಿಬಂಧನೆಗಳನ್ನು ಹಾಕಲೇಬೇಕು. ಅದು ಸಮಾಜದ ಸ್ವಾಸ್ಥ್ಯ ದೃಷ್ಟಿಯಿಂದ ನಿಬಂಧನೆ ಹಾಕಲೇಬೇಕು. ಚರ್ಚೆ ನಡೀಲಿ, ದೊಡ್ಡ ಕಾಯ್ದೆ ಬಗ್ಗೆ ದೊಡ್ಡ ಚರ್ಚೆ ನಡೀಲಿ, ಸಂವಾದ ಚರ್ಚೆ ನಡೀಲಿ, ಎಲ್ಲ ಮಾಧ್ಯಮಗಳನ್ನ ಇಟ್ಕೊಂಡು ಚರ್ಚೆ ಮಾಡಲಿ. ಯಾವ್ಯಾವ ಧರ್ಮ ಶ್ರೇಷ್ಠ, ಯಾವ ಧರ್ಮ ಸರ್ವಧರ್ಮ ಸಮಭಾವವನ್ನು ಹೊಂದಿದೆ, ಯಾವ ಧರ್ಮದಲ್ಲಿ ಸ್ವರ್ಗಕ್ಕೆ ಹೋಗಬೇಕು ಅಂತಂದರೆ ಇನ್ನೊಬ್ಬರನ್ನ ಕೊಂದರೆ ಸ್ವರ್ಗಕ್ಕೆ ಹೋಗುವಂಥ ಧರ್ಮಗಳು ಇದ್ದಾವೆ, ಆದರೆ ಪುಣ್ಯ ಮಾಡಿ ಸ್ವರ್ಗಕ್ಕೆ ಹೋಗುವಂಥ ಪಥವನ್ನು ಹೇಳುವಂಥ ಧರ್ಮವೂ ಇದ್ದಾವೆ. ಪುಣ್ಯ ಮಾಡಿ ಸ್ವರ್ಗಕ್ಕೆ ಹೋಗಬೇಕು ಅನ್ನೋದನ್ನು ಯಾವ ಧರ್ಮ ಹೇಳುತ್ತೆ? ಇನ್ನೊಬ್ಬರನ್ನ ಕೊಂದು, ಇನ್ನೊಬ್ಬರನ್ನ ಬಲಾತ್ಕರಿಸಿ, ಇನ್ನೊಬ್ಬರನ್ನ ಮತಾಂತರ ಮಾಡಿ ನೀನು ಸ್ವರ್ಗಕ್ಕೆ ಹೋಗ್ತೀಯಾ ಅಂತ ಯಾವ್ದು ಹೇಳುತ್ತೆ ಅನ್ನೋ ಚರ್ಚೆ ಆಗಲಿ. ಆ ಚರ್ಚೆ ಆಗಬೇಕು, ವಿದ್ವಾಂಸರ ನಡುವೆ ಚರ್ಚೆ ಆಗಲಿ. ಬಡವ್ರನ್ನ, ಪಾಪದವ್ರನ್ನ, ಅವ್ರನ್ನ ದೌರ್ಬಲ್ಯಗಳನ್ನು ಉಪಯೋಗಿಸ್ಕೊಂಡು ಮತಾಂತರ ಮಾಡುವಂಥ ಷಡ್ಯಂತ್ರ ಇದೆಯಲ್ಲ, ಈ ಷಡ್ಯಂತ್ರ ನಿಲ್ಲಬೇಕು. ಅದಕ್ಕೆ ಕಾಯ್ದೆ ತರೋದನ್ನು ನಾನು ಸ್ವಾಗತಿಸ್ತೇನೆ.